ಅಮ್ಮ ನಾನು ನೋಡಕ್ಕೆ ಹೆಂಗಿದ್ದೀನಿ? ನಿನ್ ಲವ್ ಮಾಡು ಹುಡುಗಿನ ಕೇಳು. ನಾನು ಯಾವ ಹುಡುಗಿನೂ ಲವ್ ಮಾಡ್ತಾ ಇಲ್ವಲ್ಲ. ಹಂಗಾರೆ ನೀನೇ ಅರ್ಥ ಮಾಡ್ಕಪ್ಪ. ಏನಾಯ್ತು? ಹೊಡೆದು ಬಿಟ್ಟ. ಯಾಕ ಹೊಡೆದೆ? ಅಂಟೆ ನಿಮ್ ಮಗ ಏನ್ ಮಾಡ್ತಿದ ಅಂತ ಕೇಳಿ. ಏನ್ ಮಾಡ್ದ? ಅದು ಅವರು ಹೊಸ್ದಾಗ ಮನೆ ಕಟ್ಟಿಸಿದ್ರಲ್ಲ, ನೀರ್ ಬಿಟ್ಟು ಕ್ಯೂರಿಂಗ್ ಮಾಡ್ತಾ ಇದ್ದೆ. ಅದಕ್ಕೆ ಯಾಕ ಹೊಡೆದೆ? ನಿಮ್ ಮಗ ಎಲ್ಲಿಂದ ನೀರ್ ಬಿಡ್ತಿದ್ದ ಕೇಳಿ. ಎಲ್ಲಿಂದ ಬಿಡ್ತಿದ್ದ ನೀರ? ಮನೆ ಹೋಗಿ ಮಲಿಕೋ, ನಿದ್ದೆ ಬಂದ್ರೆ ನಾಟಕ ಆಡ್ಬೇಡ. ಹಲೋ, ನಮ್ಗೆ ಏನ್ ಮನ ಮರ್ಯಾದೆ ಇಲ್ಲ ಅನ್ಕೊಂಡಿದೀರಾ? ನೀವ್ 10,000 ರೂಪಾಯಿ ಕೊಡ್ರಿ, ನಾನು ಅದಕ್ಕೆ 1,000 ಸೇರಿಸ್ಕೊಡ್ತೀನಿ. ನೀವ್ 20,000 ಕೊಡ್ರಿ, ನಾನು ಅದಕ್ಕೆ 2,000 ಸೇರಿಸ್ಕೊಡ್ತೀನಿ. ನೀವ್ 30,000 ಕೊಡ್ರಿ, ಅದಕ್ಕೆ 3,000 ಸೇರಿಸ್ಕೊಡ್ಲಿಲ್ಲ ಅಂದ್ರೆ ಕೇಳ್ರಿ. ನೀವ್ ಅಕಸ್ಮಾತ್ 1,00,000 ರೂಪಾಯಿ ಕೊಡ್ರಿ, ನಮ್ಗೆ ಏನ್ ಮನ ಮರ್ಯಾದೆ ಇಲ್ಲ ಅನ್ಕೊಂಡಿದೀರಾ? ತಲೆನೇ ಕೆಡಿಸ್ಕೊಬೇಡಿ, ಊರ ಬಿಟ್ಟು ಹೊಂಟಾಯ್ತೀನಿ. ಈ ಕುಡುಕರು ಅದೇಗಾದ್ರೂ ಕುಡಿತಾರೋಪ್ಪ, ನಂಗಾದ್ರೂ ವಾಸನೆ ಅಂದ್ರೆ ಆಗಲ್ಲ. ಅಲ್ವಾ ಬೇಬಿ, ನನಗೂ ಅಷ್ಟೇ, ಅದ್ರ ವಾಸನೆ ಅಂದ್ರೇನೆ ಆಗಲ್ಲ. ಅದಕ್ಕೆ ಮೂಗ್ ಮುಚ್ಕೊಂಡು ಕುಡ್ಕಂತೀನಿ. ನಮಸ್ತೆ ಸ್ನೇಹಿತರೆ, ಪ್ರೀತಿಲಿ ಜಗಳ ಸರ್ವೇ ಸಾಮಾನ್ಯ, ಪ್ರೇಮಿಗಳು ಜಗಳ ಆಡೇ ಆಡ್ತಾರೆ. ಅಕಸ್ಮಾತ್ ನಿಮ್ಮ ಹುಡುಗ ಏನಾದರೂ ನಿಮ್ಮ ಜೊತೆ ಜಗಳ ಆಡಿದ್ರೆ ತಲೆನೇ ಕೆಡಿಸ್ಕೊಬಿಡಿ, ನಿಮಗೋಸ್ಕರ ನನ್ನ ಇನ್ಬಾಕ್ಸ್ ಸದಾ ಖಾಲಿಯಾಗಿರುತ್ತೆ. ಇವತ್ತು ನ್ಯೂಸ್ ಏನು ಅಂತ ನೋಡ್ಬಿಡೋಣ. ಈ ಬಾರಿಯ ಚಳಿಗಾಲವು ಬೆಚ್ಚಗಿರಲಿದೆ. ಮೋಸ್ಟ್ಲಿ ಈ ಸರಿ ಚಳಿಗಾಲ ಮದುವೆ ಆಯ್ತಾ ಇರ್ಬೇಕು. ಯಪ್ಪ, ಡಾಕ್ಟರ್ ಹೇಳವ್ರೆ ಇನ್ಮೇಲೆ ಮಸಾಲೆ ಗೋಬಿ ಎಲ್ಲ ಜಾಸ್ತಿ ತಿನ್ಬಾರ್ದು, ಜಾಂಡೀಸ್ ಆಗ್ಬಿಡ್ತದೆ. ಹೌದಾ? ಮತ್ತೆ ಡೈಲಿ ಹುಡುಗಿಯರು ತಿಂತಾರೆ? ಲೇ ದಡ್ಡ, ಅವ್ರು ಹುಡುಗಿರು ಕಣೋ, ಹುಡುಗಿರು. ಯಾಕ್ ಗುರು ಫುಲ್ ಕೋಪ್ತಲ್ಲಿದ್ಯಾ? ಯಾವನೋ ಫೋನ್ ಮಾಡ್ಬಿಟ್ಟು ನನ್ನೇ ಹುಚ್ಚ ಅಂತಾನೆ. ಸಮಾಧಾನ ಮಾಡ್ಕೋ ಗುರು, ಒಂದೊಂದ್ಸರಿ ನಮ್ಮ ಶತ್ರುಗಳು ನಿಜ ಹೇಳ್ತಾರೆ. ಅಂಕಲ್ನ ಹೊಡಿತೀನಿ ಸುಬೇ. ಬ್ಯಾಡ ಅಣ್ಣ, ಈಗ್ಲೇ ಅಂಕಲ್ ಲೆಕ್ಕ ಹೊಡೆದ್ ಮಲ್ಗವ್ರೆ, ನೀನ್ ಬೇರೆ ಹೊಡಿತ್ಯಾ?